ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಡಿಯರ್ ಫ್ರೆಂಡ್ಸ್ ಇವತ್ತಿನ ಸೆಷನ್ ಅಲ್ಲಿ ನಾನು ಜೂನ್ ಟ್ವೆಂಟಿ ಟ್ವೆಂಟಿ ಒನ್ ನ ಪ್ರಚಲಿತ ಘಟನೆಗಳ ಎಂಸಿ ಕ್ಯೂಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಈ ಎಲ್ಲಾ ಪ್ರಶ್ನೆಗಳು ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂತ ಎಲ್ಲಾ ಪ್ರಶ್ನೆಗಳು ಜ್ಞಾನ ಗಂಗೋತ್ರಿ ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ನೀವು ಉಚಿತವಾಗಿ ಕ್ವಿಜ್ ರೂಪದಲ್ಲಿ ತೆಗೆದುಕೊಳ್ಬಹುದು ಹಾಗೆ ನಿಮಗೆ ಪಿ ಡಿ ಎಫ್ ಅವಶ್ಯಕತೆ ಇದ್ದಲ್ಲಿ ಪಿ ಡಿ ಎಫ್ನ ಕೂಡ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗಿದ್ರೆ ಸೊ ಇವತ್ತಿನ ಪಾರ್ಟ್ ತ್ರೀ ಸೆಷನ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಒನ್ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕಿಂತ ಮುಂಚೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಕಂಪ್ಲೀಟ್ ಆಗಿರುತ್ತೆ ಸೊ ಅದನ್ನು ನೋಡದೇ ಇದ್ದಲ್ಲಿ ನೀವು ಪ್ಲೇ ಲಿಸ್ಟ್ನ ಚೆಕ್ ಮಾಡೋದ್ರ ಮುಖಾಂತರ ಆ ಎರಡು ಸೆಷನ್ಸ್ನ ಕೂಡ ನೋಡ್ಬೋದು ಹಾಗಿದ್ರೆ ಸೊ ಲೆಟ್ ಇಸ್ಟ್ ಸ್ಟಾರ್ಟ್ ಸೂಪರ್ ಟ್ವೆಂಟಿ ಆಫ್ ಪಾರ್ಟ್ ತ್ರೀ ಜೂನ್ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ ಇನ್ನೊಂದು ಇನ್ಸ್ಟ್ರಕ್ಷನ್ ಏನಂದ್ರೆ ಸೊ ಪ್ರತಿಯೊಂದು ಪ್ರಶ್ನೆ ಸ್ಕ್ರೀನ್ ಮೇಲೆ ಅರೈಸ್ ಆದಾಗ ನೀವು ಸ್ಕ್ರೀನ್ ನ ಅಥವಾ ವಿಡಿಯೋನ ಪಾಸ್ ಮಾಡಿ ನೀವೇ ಅದಕ್ಕೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿ ಅದರ ನಂತರ ನೀವು ವಿಡಿಯೋನ ರನ್ ಮಾಡಿ ಸರಿ ಉತ್ತರ ಮತ್ತು ಅದರ ವಿವರಣೆಯನ್ನ ನೋಡ್ಬೋದು ಹಾಗಿದ್ರೆ ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ವೆರಿ ಫಸ್ಟ್ ಕ್ವೆಶನ್ ಆಫ್ ದ ಡೇ ಸೊ ಮೊದಲನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಉದ್ಯೋಗಗಳಲ್ಲಿ ತೃತೀಯ ಲಿಂಗಿಗಳಿಗೆ ಶೇಕಡ ಎಷ್ಟು ಮೀಸಲಾತಿ ನೀಡಲು ಅನುಮೋದಿಸಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶೇಕಡ ಒಂದರಷ್ಟು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಲು ನಿರ್ಧರಿಸಿದೆ ಸೊ ರಾಜ್ಯದ ಎಲ್ಲಾ ಸರ್ಕಾರಿ ಉದ್ಯೋಗಗಳಲ್ಲಿ ತೃತೀಯ ಲಿಂಗಗಳಿಗೆ ಶೇಕಡಾ ಒಂದು ಮೀಸಲಾತಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅತಿ ಹೆಚ್ಚು ಜನರಿಗೆ ಕೋವಿಡ್ ಚಿಕಿತ್ಸೆ ನೀಡಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಸೊ ಇದರ ವಿವರಣೆ ಎಂದರೆ ಕೋವಿಡ್ ಸಂಕಷ್ಟದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡ ರಾಜ್ಯಗಳ ಪೈಕಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಸೊ ಇದರಲ್ಲಿ ಎರಡನೇ ಸ್ಥಾನದಲ್ಲಿರೋದು ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿರೋದು ಆಂಧ್ರ ಪ್ರದೇಶ ಅಂಡ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಐವತ್ತು ಜನರು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕೋವಿಡ್ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ರಕ್ತದಾನಿಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ ಹದಿನಾಲ್ಕರಂದು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇನ ಅಬ್ಸರ್ವ್ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಸಿ ಹಾಕ್ ಹೆಲಿಕಾಪ್ಟರ್ಗಳನ್ನು ವಾಯುಪಡೆಗೆ ಸೇರಿಸಲು ನಿರ್ಧರಿಸಲಾಗಿದೆ ಹಾಗಾದರೆ ಭಾರತದ ಸಿ ಹಾಕ್ ಹೆಲಿಕಾಪ್ಟರ್ಗಳನ್ನು ಯಾವ ರಾಷ್ಟ್ರದಿಂದ ಪಡೆದಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ರಾಷ್ಟ್ರದಿಂದ ಪಡೆಯಲಾಗುತ್ತಿದೆ ಸೊ ಇದರ ವಿವರಣೆ ಎಂದರೆ ವಾಯುಪಡೆಗೆ ಹೊಸ ಶಕ್ತಿಯಾಗಿ ಮೂರು ಇಪ್ಪತ್ನಾಲ್ಕು ಎಂ ಎಚ್ ಸಿಕ್ಸ್ಟಿ ಆರ್ ಸಿ ಹಾಕ್ ಹೆಲಿಕಾಪ್ಟರ್ಗಳನ್ನು ಸೇರಿಸಲಾಗುತ್ತಿದೆ ಇದರಿಂದ ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಹೆಚ್ಚಲಿದೆ ಮತ್ತು ಮತ್ತು ಸಿಹಾಕ್ ಅನ್ನು ಅಮೆರಿಕಾ ಮೂಲದ ಲಾಕ್ ಹೀಡ್ ಮಾರ್ಟಿನ್ ಕಂಪನಿ ತಯಾರಿಸಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಏಳು ಭಾರತ ಏಳನೇ ಸ್ಥಾನದಲ್ಲಿದೆ ಇದರ ವಿವರಣೆ ಎಂದರೆ ಪ್ರಸ್ತುತ ಭಾರತ ನೂರ ಐವತ್ತ ಆರು ಅಣ್ವಸ್ತ್ರ ಅಣ್ವಸ್ತ್ರಗಳನ್ನು ಹೊಂದಿದೆ ಪಾಕಿಸ್ತಾನ ನೂರ ಅರವತ್ತೈದು ಅಣ್ವಸ್ತ್ರಗಳನ್ನು ಹೊಂದಿದೆ ಹಾಗೂ ಚೀನಾ ಐವತ್ತು ಅಣ್ವಸ್ತ್ರಗಳನ್ನು ಹೊಂದಿದೆ ಜಗತ್ತಿನಲ್ಲಿ ಅಂದಾಜು ಹದಿಮೂರು ಸಾವಿರದ ಎಂಬತ್ತು ಅಣ್ವಸ್ತ್ರಗಳಿವೆ ಇದರಲ್ಲಿ ತೊಂಬತ್ತು ಪ್ರತಿಶತ ಅಮೆರಿಕ ಮತ್ತು ರಷ್ಯಾ ಬಳಿ ಇವೆ ಸೊ ನೀವು ಟಾಪ್ ಟೆನ್ ನ್ಯೂಕ್ಲಿಯರ್ ಪವರ್ ನೇಷನ್ಸ್ ನೋಡಿದ್ರೆ ರಷ್ಯಾ ಇಸ್ ಅಟ್ ಫಸ್ಟ್ ಪ್ಲೇಸ್

ಈ ಕೆಳಗಿನ ಯಾವ ಕನ್ನಡದ ನಟಿಗೆ ಇತ್ತೀಚೆಗೆ ನ್ಯೂಯಾರ್ಕ್ ಇಂಡಿಯಾ ಫಿಲಂ ಫೆಸ್ಟಿವಲ್ನಲ್ಲಿ ಅತ್ಯು ಅತ್ಯುತ್ತಮ ನಟಿ ಪ್ರಶಸ್ತಿ ಬಂದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಷತಾ ಪಾಂಡವಪುರ ಬಿಗ್ ಬಾಸ್ ಖ್ಯಾತಿಯ ನಟಿ ಅಕ್ಷತಾ ಪಾಂಡವಪುರ ಅವರಿಗೆ ಅಂತಾರಾಷ್ಟ್ರೀಯ ನ್ಯೂಯಾರ್ಕ್ ಇಂಡಿಯನ್ ಫಿಲಂ ಫೆಸ್ಟಿವಲ್ನಲ್ಲಿ ಪಿಂಕಿ ಎಲ್ಲಿ ಎಂಬ ಚಿತ್ರಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಪ್ರತಿಭಟಿಸುವುದು ಒಂದು ಮೂಲಭೂತ ಹಕ್ಕು ಎಂದು ತಿಳಿಸಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ ಹೈಕೋರ್ಟ್ ಸೊ ಇದರ ವಿವರಣೆ ಏನೆಂದರೆ ಪ್ರತಿಭಟಿಸುವುದು ಮೂಲಭೂತ ಹಕ್ಕು ಅದನ್ನು ಭಯೋತ್ಪಾದನಾ ಕೃತ್ಯ ಎನ್ನಲಾಗದು ಎಂದು ದೆಹಲಿ ಹೈಕೋರ್ಟ್ ತಿಳಿಸಿದೆ ಸರ್ಕಾರ ಅಥವಾ ಸಂಸತ್ತಿನ ನಡೆಗಳ ಬಗ್ಗೆ ವ್ಯಾಕ್ ಪಕ ವಿರೋಧ ಇದ್ದಾಗ ಆಕ್ರೋಶ ಭರಿತ ಭಾಷಣ ರಸ್ತೆ ತಡೆ ಪ್ರತಿಭಟನೆ ಮಾಡುವುದು ಕಾನೂನು ಬಾಹಿರವಲ್ಲ ಆದರೆ ಇಂತಹ ಪ್ರತಿಭಟನೆಗಳು ಶಾಂತಿಯುತವಾಗಿರಬೇಕು ಮತ್ತು ಅಹಿಂಸಾತ್ಮಕವಾಗಿರಬೇಕು ಎಂದು ತಿಳಿಸಿದೆ ಮುಂದಿನ ಪ್ರಶ್ನೆ ಇಂಡೋ ಇಸ್ರೇಲ್ ಕೃಷಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಎಷ್ಟು ಉತ್ಕೃಷ್ಟ ಕೇಂದ್ರಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಸೊ ಇದರ ವಿವರಣೆ ಎಂದರೆ ತೋಟಗಾರಿಕಾ ಕ್ಷೇತ್ರದಲ್ಲಿ ಇಸ್ರೇಲ್ ತಂತ್ರಜ್ಞಾನಗಳ ಅಳವಡಿಕೆಗಾಗಿ ಇಂಡೋ ಇಸ್ರೇಲ್ ಕೃಷಿ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ ಮೂರು ಉತ್ಕೃಷ್ಟ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಭಾರತದಾದ್ಯಂತ ಹನ್ನೆರಡು ರಾಜ್ಯಗಳಲ್ಲಿ ಇಪ್ಪತ್ತೊಂಬತ್ತು ಸಕ್ರಿಯ ಉತ್ಕೃಷ್ಟ ಕೇಂದ್ರಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಭಾರತೀಯ ಮೂಲದವರು ಅಮೆರಿಕ ಪರಿಸರ ಸಂರಕ್ಷಣಾ ಏಜೆನ್ಸಿಯ ನೀರು ವಿಭಾಗದ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಧಿಕಾ ಫಾಕ್ಸ್ ಮುಂದಿನ ಪ್ರಶ್ನೆ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲಿಥಿಯಂ ಇದೆ ಎಂದು ಪರಮಾಣು ಖನಿಜ ಅನ್ವೇಷಣೆ ಹಾಗೂ ಸಂಶೋಧನಾ ನಿರ್ದೇಶನಾಲಯ ಗುರುತಿಸಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಡ್ಯ ಜಿಲ್ಲೆಯಲ್ಲಿ ಸೊ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಪಟ್ಟಣ ಮರ್ಲಗಲ್ಲ ಪ್ರದೇಶದಲ್ಲಿ ಪರಮಾಣು ಖನಿಜ ಅನ್ವೇಷಣೆ ಹಾಗೂ ನಿರ್ದೇಶನಾಲಯ ಸಾವಿರದ ಆರ್ನೂರು ಟನ್ ಲಿಥಿಯಂ ಇದೆ ಎಂದು ಶೋಧ ನಡೆಸುತ್ತಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರವಾಸಿ ತಾಣ ಅಮೆರಿಕದ ಗ್ಲೋಬಲ್ ಪೀಪಲ್ಸ್ ಚಾಯ್ಸ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುರುಡೇಶ್ವರ ಶಿವಮೂರ್ತಿ ಸೊ ಇದರ ವಿವರಣೆ ಎಂದರೆ ವಿಶ್ವದ ಇಪ್ಪತ್ತೈದು ತಾಣಗಳ ಸ್ಪರ್ಧೆಯಲ್ಲಿ ಕರ್ನಾಟಕದ ಮುರುಡೇಶ್ವರ ಶಿವಮೂರ್ತಿಗೆ ಅಮೆರಿಕದ ಗ್ಲೋಬಲ್ ಪೀಪಲ್ಸ್ ಚಾಯ್ಸ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ ದೊರೆತಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರು ಇತ್ತೀಚೆಗೆ ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ ಪಡೆದಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಎಸ್ ರಾಮಸ್ವಾಮಿ ಅವರು ಸೊ ಇದರ ವಿವರಣೆ ಎಂದರೆ ರಾಷ್ಟ್ರಕವಿ ಗೋವಿಂದಪೈ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಈ ಪ್ರಶಸ್ತಿಯನ್ನು ನೀಡುತ್ತದೆ ಮೀನು ಬೇಟೆಗೆ ನಿಂತ ದೋಣಿ ಸಾಲು ಈ ಕವನ ಸಂಕಲನಕ್ಕೆ ಈ ಪ್ರಶಸ್ತಿಯು ಲಭಿಸಿರುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ವಜ್ರದ ಹರಳು ಯಾವ ರಾಷ್ಟ್ರದಲ್ಲಿ ಪತ್ತೆಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೋಟ್ಸ್ವಾನ ದೇಶದಲ್ಲಿ ಪತ್ತೆಯಾಗಿರುತ್ತದೆ ಸೊ ವಿಶ್ವದ ಮೂರನೇ ಅತಿ ದೊಡ್ಡ ವಜ್ರದ ಹರಳು ಸಾವಿರದ ತೊಂಬತ್ತೆಂಟು ಕ್ಯಾರೆಟ್ ತೂಕದ್ದಾಗಿದ್ದು ಇದು ಬೋಟ್ಸ್ವಾನ ರಾಷ್ಟ್ರದಲ್ಲಿ ಪತ್ತೆಯಾಗಿರುತ್ತದೆ ಮುಂದಿನ ಪ್ರಶ್ನೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಲಿಂಗಾನುಪಾತ ಎಷ್ಟಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರ ತೌಸಂಡ್ ಬೈ ನೈನ್ ಫೋರ್ಟಿ ಸೆವೆನ್ ಸೊ ಇದರ ವಿವರಣೆ ಎಂದರೆ ಎರಡ್ ಸಾವಿರದ ಹತ್ತೊಂಬತ್ತರ ನಾಗರಿಕ ನೋಂದಣಿ ವ್ಯವಸ್ಥೆಯ ವಾರ್ಷಿಕ ವರದಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಒಂಬೈನೂರ ನಲವತ್ತೇಳು ಇದೆ ಅರುಣಾಚಲ ಪ್ರದೇಶ ಸಾವಿರದ ನಾಲ್ಕು ಲಿಂಗಾನುಪಾತ ಹೊಂದಿದ್ದು ದೇಶದಲ್ಲೇ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯವಾಗಿದೆ ನಾಗಾಲ್ಯಾಂಡ್ ಸಾವಿರದ ರೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮುಖ್ಯಮಂತ್ರಿ ಅನುಪ್ರತಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಈ ಕಾರ್ಯಕ್ರಮದ ಉದ್ದೇಶನ ಉದ್ದೇಶ ಅಥವಾ ಈ ಯೋಜನೆಯ ಉದ್ದೇಶ ಎಂದರೆ ದೀನದಲಿತ ಹಾಗೂ ಹೆಚ್ಚಿನ ಸವಲತ್ತುಗಳಿಲ್ಲದ ವಿದ್ಯಾರ್ಥಿಗಳು ನಾಗರಿಕ ಸೇವೆಗಳು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಉಚಿತ ತರಬೇತಿ ನೀಡುವ ಉದ್ದೇಶವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯವೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರೋಗ್ಯಕ್ಕಾಗಿ ಯೋಗ ಸೊ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಸೊ ಈ ದಿನವನ್ನು ವಿಶ್ವದಾದ್ಯಂತ ಎರಡ್ ಸಾವಿರದ ಹದಿನೈದರಿಂದ ಆಚರಿಸಲಾಗುತ್ತಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಇರಾನ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಇಬ್ರಾಹಿಂ ರೈಸಿ ಈ ಹಿಂದೆ ಹಸನ್ ರುಹಾನಿ ನಾಲ್ಕು ವರ್ಷಗಳ ಎರಡು ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದರು ಈಗ ಇಬ್ರಾಹಿಂ ರೈಸಿ ಅವರು ಆಯ್ಕೆಯಾಗಿರ್ತಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ ಯಾವ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐಸ್ ಲ್ಯಾಂಡ್ ಸೊ ಇದರ ವಿವರಣೆ ಎಂದರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ವರದಿಯ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಆವೃತ್ತಿಯ ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ ಐಸ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ ಭಾರತ ನೂರ ಮೂವತ್ತೈದನೇ ಸ್ಥಾನದಲ್ಲಿದೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳನ್ನ ಮಾತ್ರ ಪರಿಗಣೆಗೆ ತೆಗೆದುಕೊಂಡರೆ ಭೂತಾನ್ ಅಗ್ರಸ್ಥಾನ ಹಾಗೂ ನೇಪಾಳ ಎರಡನೇ ಸ್ಥಾನದಲ್ಲಿದೆ ಹಾಗೂ ಭಾರತ ಐದನೇ ಸ್ಥಾನದಲ್ಲಿದೆ ಜಗತ್ತಿನ ಟಾಪ್ ಐದು ರಾಷ್ಟ್ರಗಳು ಯಾವ್ಯಾವಂದ್ರೆ ಮೊದಲನೆಯದು ಐಸ್ಲ್ಯಾಂಡ್ ಎರಡನೇದು ನ್ಯೂಜಿಲ್ಯಾಂಡ್ ಮೂರನೇದು ಡೆನ್ಮಾರ್ಕ್ ನಾಲ್ಕನೇದು ಪೋರ್ಚುಗಲ್ ಮತ್ತು ಐದನೇದು ಸ್ಲೋವೇನಿಯಾ ಮುಂದಿನ ಪ್ರಶ್ನೆ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕ ಅಂದ್ರೆ ಕಾಂಪಿಟೇಟಿವ್ ಇಂಡೆಕ್ಸ್ ನಲ್ಲಿ ಭಾರತ ಸ್ಥಾನ ಎಷ್ಟು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ಮೂರನೇ ಸ್ಥಾನ ಇದರ ವಿವರಣೆ ಎಂದರೆ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಸಂಗ್ರಹಿಸಿದ ವಾರ್ಷಿಕ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಾಂಕದಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ ಸ್ವೀಡನ್ ಎರಡನೇ ಸ್ಥಾನದಲ್ಲಿದೆ ಅಮೆರಿಕ ಹತ್ತನೇ ಸ್ಥಾನದಲ್ಲಿದೆ ಬಟ್ ನೀವು ಬರೀ ಬ್ರಿಕ್ಸ್ ರಾಷ್ಟ್ರಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಂಡರೆ ಚೀನಾ ಒಂದನೇ ಸ್ಥಾನದಲ್ಲಿದೆ ಹಾಗೂ ಭಾರತ ಎರಡನೇ ಸ್ಥಾನದಲ್ಲಿದೆ ಕೊನೆಯ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಕೆನ್ನತ್ ಕೊಂಡಾ ಈ ಕೆಳಗಿನ ಯಾವ ರಾಷ್ಟ್ರದ ಸ್ಥಾಪಕರಾಗಿದ್ದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಝಾಂಬಿಯಾ ಸೊ ಇದರ ವಿವರಣೆ ಎಂದರೆ ಕೆನ್ನತ್ ಕೌಂಡವರ ರವರು ಆಫ್ರಿಕನ್ ದೇಶಗಳ ಸ್ವಾತಂತ್ರ್ಯ ಮತ್ತು ಏಕತೆಯ ಪಿತಾಮಹ ಎಂದು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸೀರಿಯಲ್ ರಾಮಾ ಪೋಸ್ ಅವರು ಬಣ್ಣಿಸಿರ್ತಾರೆ ಸೊ ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ಮೂರನೇ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ ಈ ಪ್ರಶ್ನೆಗಳಲ್ಲಿ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ